ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಇಟಿ 2022 ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರಿ, ಅದ್ರ ಬಗ್ಗೆ ಮಾಹಿತಿ ಬಂದಿದೆ. ಕೋರ್ಟ್ ಪಿಟಿಷನ್ ಕೂಡ ಫಿಲ್ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಲೈಕ್ ಮಾಡ್ಬೋದು. ಇಲ್ಲಿ ಸಿಇಟಿ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಪಿಟಿಷನನ್ನು ಸಲ್ಲಿಕೆ ಮಾಡ್ತೀವಿ ಅಂತೇಳಿ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾದವರು ಮಾಹಿತಿ ಕೊಟ್ಟಿದ್ದರು. ಅದೇ ರೀತಿ ಈಗ ಪಿಟಿಷನ್ ಕೂಡ ಸಬ್ಮಿಟ್ ಆಗಿದೆ, ಮಾನ್ಯ ಹೈಕೋರ್ಟ್ ಆಫ್ ಕರ್ನಾಟಕಕ್ಕೆ ಸಬ್ಮಿಟ್ ಆಗಿದೆ. ಇಲ್ಲಿ ಎಫ್ ಆರ್ ನಂಬರ್ ಬಂದುಬಿಟ್ಟು 15004 ಆಫ್ 2022, ಇದು ಎಫ್ ಆರ್ ನಂಬರ್ ಆಗಿರ್ತದೆ. ನಂತರ ಇನ್ನು ಮನಸ್ವಿ ಜಿ ಅಂಡ್ ಅದರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಆ್ಯಂಡ್ ಅದರ್ಸ್, ಇದು ಯಾರಿಂದ ಯಾರಿಗೆ ಅಂದರೆ ಮನಸ್ವಿನಿ ಜಿ ಮತ್ತು ಆ್ಯಂಡ್ ಅದರ್ಸ್ ವರ್ಸಸ್ ಕರ್ನಾಟಕ ಗೌರ್ಮೆಂಟ್ ಇಂದ ಇದು ಸಬ್ಮಿಟ್ ಆಗಿದೆ. ಮ್ಯಾಟ್ರ್ ಬಂದುಬಿಟ್ಟು ಆನರಬಲ್ ಹೈಕೋರ್ಟ್ ಅವರಿಗೆ ಮೂವ್ ಆಗಿರುತ್ತೆ ಮ್ಯಾಟ್ರು. ಅದು ಬಂದುಬಿಟ್ಟು ಅಟ್ 10:30 10:30 ಬೆಳಗ್ಗೆ ಅದು ಮೂವ್ ಆಗಿದೆ. ಈಗ ಕೋರ್ಟ್ ಅವರು ಅದನ್ನು ಮ್ಯಾಟರ್ ಹಿಯರಿಂಗ್ ಮಾಡಿಕೊಂಡು ನಂತರ ಅದನ್ನು ಲಿಸ್ಟ್ ಮಾಡಿದ್ರೆ ಇವತ್ತು ಇವತ್ತು ಡಿಸಿಷನ್ ಕೊಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಅದು ಅಂದ್ಕೊಂಡಷ್ಟು ಸುಲಭ ಅಲ್ಲ, ಅದಕ್ಕೆ ಸಾಕಷ್ಟು ಕಾಲಾವಕಾಶ ಹಿಡಿತದೆ. ಅದು ಮ್ಯಾಟ್ರನ್ನು ಪಿಟಿಷನ್ ಸಬ್ಮಿಟ್ ಮಾಡಿರ್ತಾರೆ, ಅದನ್ನು ಕೋರ್ಟ್ ಅವರು ಹಿಯರಿಂಗ್ ಮಾಡಿ ಅದನ್ನು ಲಿಸ್ಟ್ ಮಾಡಿದ ನಂತರ ಹಿಯರಿಂಗ್ ಮಾಡಿ ನಂತರ ಟೈಮ್ ಇದ್ದರೆ ಅವರು ಮಾಹಿತಿ ಕೊಡ್ತಾರೆ. ಅಡ್ವೊಕೇಟ್ ಹೆಸರು ಶತಭಿಷ್ ಶಿವಣ್ಣ ಅಂತ ಅವರು ಅಡ್ವೊಕೇಟ್ ಆಗಿರ್ತಾರೆ. ಇವರ ಮೇಲೆ ಅಂದರೆ ಇವರ ಜೊತೆಗೆ ಸೇರಿಕೊಂಡು ಇವರೇ ಮೇನ್ ಅಡ್ವೊಕೇಟ್ ಆಗಿರ್ತಾರೆ. ಇದನ್ನು ಸಿಇಟಿ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಏನೇನು ಪ್ರಾಬ್ಲಮ್ ಆಗಿದೆ ಅದ್ರ ಕುರಿತು ಹೈಕೋರ್ಟ್ಗೆ ಪಿಟಿಷನ್ ಕೂಡ ಸಲ್ಲಿಸಿದ್ದಾರೆ. ನಂತರ ಅದು ಲಿಸ್ಟ್ ಆಗಬೇಕು, ಲಿಸ್ಟ್ ಆದ ನಂತರ ಹಿಯರಿಂಗ್ ಆಗಬೇಕು. ಇದ್ರ ಬಗ್ಗೆ ನೆಕ್ಸ್ಟು ಫ್ಯೂಚರ್ ಅಪ್ಡೇಟ್ಸ್ಗಳನ್ನು ಬಂದರೆ ಸಬ್ಸ್ಕ್ರೈಬ್ ಆಗಿರಿ ಚಾನಲ್ಗೆ. ಇನ್ನು ಹಿಯರಿಂಗ್ ಏನಾಯಿತು, ನಂತರ ಲಿಸ್ಟ್ ಆಯ್ತಾ ಇಲ್ವಾ, ಅದ್ರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.